ಕೊಪ್ಪಳದಲ್ಲಿ ಉತ್ಸವವನ್ನು ಮಾಡುವುದಕ್ಕೆ ಬಿಜೆಪಿ ನಾಯಕರಿಗೆ ಆಸಕ್ತಿನೇ ಇಲ್ವಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಕೊಪ್ಪಳದಲ್ಲಿ ಉತ್ಸವ ಮಾಡುವುದಕ್ಕೆ ಬಿಜೆಪಿ ನಾಯಕರಿಗೆ ಆಸಕ್ತಿ ಕಾಣಿಸ್ತಾ ಇಲ್ಲ ಕುಕನೂರು ತಾಲೂಕಿನ ಇಟಗಿ ಹಾಗೆ ಗಂಗಾವತಿ ತಾಲೂಕಿನ ಆನೆಗುಂದಿ ಕನಕಗಿರಿ ಉತ್ಸವ ಮಾಡುವುದಕ್ಕೆ ಬಿಜೆಪಿ ನಾಯಕರು ನಿರುತ್ಸಾಹವನ್ನು ತೋರುತ್ತಾ ಇದ್ದಾರೆ ಯಲಬುರ್ಗಾ ಕ್ಷೇತ್ರದಲ್ಲಿ ಮೂರು ಉತ್ಸವಗಳು ನಡೆಯುತ್ತೆ ಸಚಿವ ಹಾಲಪ್ಪ ಆಚಾರ್ ಸ್ವಕ್ಷೇತ್ರದಲ್ಲೇ ಬರುವಂತ ಉತ್ಸವ ಇದು ಉತ್ಸಾಹವನ್ನು ಕಳೆದುಕೊಂಡ್ರ ಹಾಗಾದ್ರೆ ಬಿಜೆಪಿ ನಾಯಕರು ಜಿಲ್ಲೆಯಲ್ಲಿ ಇಬ್ಬರು ಬಿಜೆಪಿ ಶಾಸಕರು ಹಾಗೆ ಬಿಜೆಪಿ ಸಂಸದರಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯ ಆಸಕ್ತಿ ಕಾಣಿಸ್ತಾ ಇಲ್ಲ ಉತ್ಸವ ಮಾಡುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇಲ್ಲ ನಮ್ಮೂರ ಉತ್ಸವಗಳ ಆಚರಣೆ ಯಾವಾಗ ಅಂತ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಕೊಪ್ಪಳದಲ್ಲಿ ಉತ್ಸವ ಮಾಡುವುದಕ್ಕೆ ಬಿಜೆಪಿ ನಾಯಕರು ಆಸಕ್ತಿಯನ್ನು ತೋರ್ತಾ ಇಲ್ಲ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಗಂಗಾವತಿ ತಾಲೂಕಿನ ಆನೆಗುಂದಿ ಹಾಗೂ ಕನಕಗಿರಿ ಉತ್ಸವವನ್ನ ಮಾಡಬೇಕಾಗುತ್ತೆ ಆದರೆ ಯಾವುದೇ ರೀತಿಯ ಆಸಕ್ತಿ ಇಲ್ಲಿ ಕಾಣಿಸ್ತಾ ಇಲ್ಲ ಜಿಲ್ಲೆಯ ಯಲಬುರ್ಗಾ ಕ್ಷೇತ್ರದಲ್ಲಿ ಸಚಿವ ಹಾಲಪ್ಪ ಆಚಾರ್ ಸಚಿವರಿದ್ರು ಮೂರು ಉತ್ಸವಗಳು ನಡೆಯತಾ ಇಲ್ಲ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ರಾಜ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸುಕ್ರಾಜ್ ಈಗ ಜನನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವಾಗ ನಮ್ಮೂರ ಉತ್ಸವ ನಡೆಯುತ್ತೆ ಅಂತ ಇದಕ್ಕೆ ಬಿಜೆಪಿಯ ನಾಯಕರುಗಳು ಏನಂತ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ನಿರಾಸಕ್ತಿ ಅಂತ ಅವರಿಗೆ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಜನರು ಬಿಜೆಪಿ ರಾಜ್ಯದಲ್ಲಿ ಹೇಗೆ ಬಿಜೆಪಿ ಸರ್ಕಾರವನ್ನು ಆಯ್ಕೆ ಮಾಡಿದ್ರೆ ಅದರಂತೆ ಕೂಡ ಕೊಪ್ಪಳದಲ್ಲಿ 3 ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದು ಈ ಅಟ್ಲೀಸ್ಟ್ ಶಾಸಕರೇ ಆ ಒಂದು ಕಾಳಜಿ ಆದರೂ ಇರಬೇಕಿತ್ತು ಯಾಕಂತಂದ್ರೆ ಜನ ನಮ್ಮನ್ನು ಆಯ್ಕೆ ಮಾಡಿ ಈ ಒಂದು ವಿಧಾನಸಭೆ ಕಳಿಸಿದ್ದಾರೆ ಅವ್ರಿಗೆ ನಾವು ಏನಾದರೂ ಒಂದು ಕೊಡಬೇಕು ನಮ್ಮ ಒಂದು ಜಿಲ್ಲೆಯ ಒಂದು ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ಒಂದು ಕಾಳಜಿ ಆದರೂ ಈ ಶಾಸಕರಿಗೆ ಇರಬೇಕಾಗಿತ್ತು ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆ ಒಂದು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕೂಡ ಬಿಜೆಪಿ ಶಾಸಕರಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಯಲಬುರ್ಗಾ ಕ್ಷೇತ್ರದಲ್ಲಿ ಆಲಪ್ಪ ಆಚಾರ್ ಅವರಿಗೆ 2 ದೊಡ್ಡ ದೊಡ್ಡ ಖಾತೆಗಳನ್ನು ಕೂಡ ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ಏನು ಪಕ್ಕದ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಮತ್ತು ವಿಜಯನಗರ ಜಿಲ್ಲೆ ಆಗಿರ್ಬೋದು ಇತ್ತೀಚೆಗಷ್ಟೇ ಅವರು ವಿಜಯನಗರದವರು ಹಂಪಿ ಉತ್ಸವವನ್ನು ಮಾಡಿದರು ಮತ್ತು ಬಳ್ಳಾರಿ ಅವರು ಬಳ್ಳಾರಿ ಉತ್ಸವವನ್ನು ಮಾಡಿದರು ಆದರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರತಕ್ಕಂಥ 3 ಬಿಜೆಪಿ ಶಾಸಕರು ಮತ್ತು ದೊಡ್ಡ ದೊಡ್ಡ ಖಾತೆಯನ್ನು ಹೊಂದಿರತಕ್ಕಂಥ ಹಾಲಪ್ಪ ಆಚಾರ್ ಸಚಿವರಿದ್ದಾರೆ ಇವ್ರಿಗೆ ಯಾಕೆ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯ ಮೇಲೆ ಕಾಳಜಿ ಬರ್ತಾ ಇಲ್ಲ ಅನ್ನೋದು ಈಗ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂತಂದ್ರೆ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯ ಒಂದು ಕನಕಗಿರಿ ತಾಲೂಕಿನ ಕನಕಾಚಲಪತಿ ದೇವಸ್ಥಾನ ಅದು ಒಂದು 2ನೇ ತಿರುಪತಿ ಅಂತಲೇ ಒಂದು ಪ್ರಖ್ಯಾತಿ ಪಡೆದಿರತಕ್ಕಂತಹ ದೇವಸ್ಥಾನ ಅಂತಹ ಒಂದು ದೇವಸ್ಥಾನದ ಕಳೆದ 5 ವರ್ಷದಿಂದ ಆ ಒಂದು ಕನಕಗಿರಿ ಉತ್ಸವವನ್ನು ಕಡೆಗಣನೆ ಮಾಡಲಾಗಿದೆ ಇಲ್ಲಿ ಕನಕಗಿರಿ ಶಾಸಕರು ಬಸವರಾಜ್ ದಡೇಸೂರು ಅವರು ಇದ್ದಾರೆ ಮತ್ತು ರಾಜ್ಯ ಸರ್ಕಾರ ಕೂಡ ಅವ್ರದೇ ಇದೆ ಆದರೂ ಕೂಡ ಅವರು ಕಳೆದ 5 ವರ್ಷದಿಂದ ಈ ಒಂದು ಕನಕಗಿರಿ ಉತ್ಸವ ಮಾಡುವಲ್ಲಿ ಒಂದು ಏನು ಕಾಳಜಿ ತೋರ್ತಾ ಇಲ್ಲ ಅನ್ನೋದು ಈಗ ಜನರ ಆಕ್ರೋಶ ಆಗಿದೆ ಅದರಂತೆ ಕೂಡ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಅಲ್ಲಿ ಪರಣ್ಣ ಮನವಳ್ಳಿ ಬಿಜೆಪಿ ಶಾಸಕರಿದ್ದಾರೆ ಅಲ್ಲಿ ಕೂಡ ಆನೆಗುಂದಿ ಉತ್ಸವ ಮಾಡಬೇಕು ಅಂತಂದು ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಅಲ್ಲಿ ಹಂಪಿ ಉತ್ಸವ ಮಾಡಲಾಗುತ್ತೆ ಅಂದರೆ ಪಕ್ಕದಲ್ಲಿ ಆನೆ ಹಂಪಿಯ ಒಂದು ರಾಜಧಾನಿ ಇದು ಆನೆಗುಂದಿ ಆಗಿರೋದ್ರಿಂದ ಹಂಪಿ ಉತ್ಸವವನ್ನು ಪ್ರತಿ ವರ್ಷ ಮಾಡಲಾಗುತ್ತದೆ ಇದೀಗ ಸದ್ಯ ಈ ಒಂದು ನಮ್ಮ ಕೊಪ್ಪಳ ಜಿಲ್ಲೆಗೆ ಆನಂದ್ ಸಿಂಗ್ ವಿಜಯನಗರ ಶಾಸಕರಾದಂಥ ಉಸ್ತುವಾರಿ ಕೊಪ್ಪಳ ಜಿಲ್ಲೆಗಿದ್ದರೆ ಅವರು ಹಂಪಿ ಉತ್ಸವಕ್ಕೆ ತೋರಿದಂತಹ ಕಾಳಜಿ ಕೊಪ್ಪಳ ಜಿಲ್ಲೆಯ ಒಂದು ಕೆಲವೊಂದಿಷ್ಟು ಉತ್ಸವಗಳಿಗೆ ತೋರಲು ಹಿಂದೇಟು ಆಗ್ತಾ ಇರೋದು ಇದು ಮಲತಾಯಿ ಧೋರಣೆ ಆಗ್ತಿದೆ ಅಂತ ಹೇಳ್ಬೋದು ಇನ್ನು ಇವೆರಡನ್ನು ಹೊರತುಪಡಿಸಿದರೆ ಕೊಪ್ಪಳ ಜಿಲ್ಲೆಯ ಒಂದು ಯಲಬುರ್ಗಾ ತಾಲೂಕಿನ ಒಂದು ಯಾವುದು ಇಟಗಿ ಉತ್ಸವ ಸುಮಾರು ವರ್ಷಗಳಿಂದ ಆಗ್ತಾನೇ ಇಲ್ಲ ಯಾಕಂತಂದ್ರೆ ಅದು ದೇವಾಲಯಗಳ ಚಕ್ರವರ್ತಿನೇ ಅಂತ ಆ ಒಂದು ದೇವಾಲಯಕ್ಕೆ ಹೆಸರಿದೆ ಯಾಕಂತಂದ್ರೆ ಈಗೇನು ಅಯೋಧ್ಯದಲ್ಲಿ ಒಂದು ಶ್ರೀರಾಮ ಮಂದಿರ ಕಟ್ತಾ ಇದ್ರೆ ಅಲ್ಲಿಯ ಒಂದು ಕೆತ್ತನೆ ಈ ಒಂದು ಇಟಗಿ ದೇವಸ್ಥಾನದಲ್ಲಿ ಏನು ಒಂದು ಯೂನಿಕ್ ಒಂದು ಕೆತ್ತನೆಯನ್ನು ಮಾಡಲಾಗಿದೆ ಈ ಒಂದು ದೇವಸ್ಥಾನಗಳಲ್ಲಿ ಇರತಕ್ಕಂತಹ ಶಿಲ್ಪಕಲೆಗಳು ಎಲ್ಲಿಯೂ ಕೂಡ ನಮಗೆ ನೋಡಲು ಸಿಗೋದಿಲ್ಲ ಇಂತಹ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ ಇಟಗಿ ಉತ್ಸವ ಮತ್ತು ಕನಕಗಿರಿ ಉತ್ಸವ ಆನೆಗೊಂದು ಉತ್ಸವ ಬಹಳ ವರ್ಷಗಳಿಂದನೇ ಮಾಡಿದ್ರು ಆದರೆ ಇತ್ತೀಚೆಗೆ ಅವೆಲ್ಲವನ್ನು ಮರ್ತಿದ್ದಾರೆ ಈ ಬಿಜೆಪಿ ಶಾಸಕರಿದ್ದು ರಾಜ್ಯ ಸರ್ಕಾರ ಇದ್ರು ಕೂಡ ಇಲ್ಲಿ ಮಾಡಲಾಗ್ತಿಲ್ಲ ಈ ಚಿಕ್ಕಬಳ್ಳಾಪುರಲ್ಲಿ ಏನು ಸಚಿವರಿದ್ದಾರೆ ಸುಧಾಕರ್ ಅವರು 7 ದಿನಗಟ್ಟಲೆ ಅಲ್ಲಿ ಉತ್ಸವಗಳನ್ನು ಮಾಡ್ತಾರೆ ಆನಂದ್ ಸಿಂಗ್ ಅವರು ತಮ್ಮ ಒಂದು ಜಿಲ್ಲೆಯಲ್ಲಿ ಉತ್ಸವ ಮಾಡ್ತಾರೆ ಶ್ರೀರಾಮುಲು ಅವರು ತಮ್ಮ ಒಂದು ಜಿಲ್ಲೆಯಲ್ಲಿ ಉತ್ಸವ ಮಾಡ್ತಾರೆ ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಯಾಕೆ ಈ ಒಂದು ಬಿಜೆಪಿ ಸರ್ಕಾರದಲ್ಲೇ ಒಂದು ತಾರತಮ್ಯ ಇದೆ ಅಂತಂದು ಇದೀಗ ಜನರು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಲೀನಶ್ರೀ ಥ್ಯಾಂಕ್ ಯು ಸುಕ್ರಾಜ್ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ